ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ನೋಡಿ ನೀವೆಲ್ಲ ಒಂದು ವಿಚಾರನ ಸರಿಯಾಗಿ ಗಮನ ಇಟ್ಟು ಕೇಳಿ ಮುಂದಿನ ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ ನಮ್ಮ ಯಾವುದೇ ಕಾರ್ಯಕರ್ತ ನಮ್ಮ ರಾಜಕೀಯ ವಿರೋಧಿಗಳ ವೈಯಕ್ತಿಕ ವಿಚಾರಗಳನ್ನು ಎಲ್ಲೂ ಪ್ರಸ್ತಾಪ ಮಾಡೋ ಹಾಗಿಲ್ಲ ಇದರ ಬಗ್ಗೆ ಎಚ್ಚರವಾಗಿರಬೇಕು ನೀವು ಆಯ್ತಾ ಸರಿ ನೀವು ಹೊರಡಿ ನಮಸ್ಕಾರ ಸರ್ ನಿವೇದಿತಾ ಮೇಡಮ್ ಅವರು ಬಂದಿದ್ದಾರೆ ಹೌದಾ ಕರೀರಿ ಗಿರ್ವಾಣಿ ಏನ್ರಿ ನಿವೇದಿತಾ ಅವರು ಬರ್ತಾ ಇದ್ದಾರೆ ಪಂಚಜನ್ಯ ಚಾನೆಲ್ ಎಂಡಿ ನಮಸ್ಕಾರ ಅಮ್ಮ ನಮಸ್ಕಾರ ಕುತ್ಕೊಳ್ಳಿ ಕುಡಿಯೋದಿಕ್ಕೆ ಏನು ತಗೋತೀರಾ ನಿವೇದಿತಾ ಕಾಫಿ ಟೀ ಏನು ಬೇಡ ಮೇಡಂ ಮನೆಯಿಂದ ಎಲ್ಲ ಮುಗಿಸ್ಕೊಂಡೆ ಹೊರಟೆ ಹ್ಮ್ ಹೇಗಿದೀಯಮ್ಮ ನಿವೇದಿತಾ ಪರವಾಗಿಲ್ಲ ಸರ್ ಹೇಗೆ ನಡೀತಾ ಇದೆ ಪಾಂಚಜನ ಚಾನೆಲ್ ಕೆಲಸ ಪರವಾಗಿಲ್ಲ ನಡೀತಾ ಇದೆ ಸರ್ ಈಗ ನೀನು ಚಾನೆಲ್ ಎಂಡಿ ಹೇಗಿದೆ ಪೋಸ್ಟ್ ಏನು ಅನ್ಸುತ್ತೆ ಪೋಸ್ಟ್ ಏನು ಸರ್ ಎಂಡಿ ಆದರೆ ಪಾಂಚಜನ್ಯ ಎಂಡಿ ಪೋಸ್ಟ್ ಅಷ್ಟೊಂದೇನು ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ಇಲ್ಲ ನನಗೆ ವಿಜಯಘೋಷ ಚಾನೆಲ್ ಅಲ್ಲಾದ್ರೆ ಪವರ್ಸು ನಮ್ಮ ಕೈಯಲ್ಲಿ ಇರ್ತಿತ್ತು ನಾವು ಮಾಡಿದ ಕಂಪನಿ ಪಾಲಿಸೀಸ್ ಪ್ರಕಾರ ನಾವು ಆ ಚಾನೆಲ್ನ ನಡೆಸ್ತಾ ಇದ್ವಿ ಆದರೆ ಈಗ ಎರಡು ಚಾನೆಲ್ ಮರ್ಜ್ ಆಗಿದೆ ಎರಡು ರೈವಲ್ ಚಾನೆಲ್ಸು ಎರಡು ಚಾನೆಲ್ಗಳ ಪಾಲಿಸೀಸು ಬೇರೆ ಬೇರೆ ಥರ ಸರ್ ಒಬ್ಬರು ಹೇಳಿದ್ದು ಇನ್ನೊಬ್ರಿಗಾಗಲ್ಲ ಈಗ ಆ ಎರಡು ಕಂಪನಿಗಳನ್ನ ಮರ್ಜ್ ಮಾಡಿರೋದ್ರಿಂದ ಎರಡು ಕಂಪನಿಗಳನ್ನ ಒಂದು ಪಾಲಿಸಿ ಕೆಳಗೆ ತರೋದು ತುಂಬಾನೇ ಕಷ್ಟ ಆಗ್ತಿದೆ ಸರ್ ಸರ್ ನೀವು ನಮ್ಮ ಚಾನೆಲ್ ಕಡೆ ಬರಲೇ ಇಲ್ಲ ಬನ್ನಿ ಸರ್ ಒಂದ್ಸಲಿ ನಮ್ಮ ಚಾನೆಲ್ಗೆ ಹ್ಞೂ ಆಗಲಿ ಬರ್ತೀನಿ ನಂಗೆ ಗೊತ್ತು ಸರ್ ಎಲೆಕ್ಷನ್ ಬೇರೆ ಹತ್ತಿರ ಬರ್ತಾ ಇದೆ ನೀವು ತುಂಬ ಬ್ಯುಸಿ ಇರ್ತೀರಾ ಅಂತ ಆದರೂ ಒಂದ್ಸಲಿನಾದರೂ ನಮ್ಮ ಚಾನೆಲ್ ಕಡೆಗೆ ಬಂದರೆ ನಮಗೂ ಖುಷಿ ಆಗುತ್ತೆ ಸರ್ ನೀವು ಇನಾಗ್ರೇಷನ್ಗೂ ಬರಲಿಲ್ಲ ಹ್ಞೂ ಆಗಲಿ ಬರ್ತೀನಿ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಬರೋಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಯಾಕೋ ಇತ್ತೀಚೆಗೆ ನನ್ನ ಮನಸ್ಸು ಸ್ವಲ್ಪ ಸರಿಯಾಗಿಲ್ಲ ನಿವೇದಿತಾ ಒಂದು ವಿಚಾರ ಹೇಳಬೇಕು ಆ ಗ್ಲ್ಯಾಮರ್ ಟ್ಯಾಬ್ಲೆಟ್ ವಿಚಾರ ಗೊತ್ತಲ್ವಾ ಅದರಲ್ಲಿ ನನ್ನ ಮಗನ ಬಗ್ಗೆ ಸಿದ್ಧಾಂತ್ ಬಗ್ಗೆ ತುಂಬ ಕೆಟ್ಟದಾಗಿ ಬರೆದುಬಿಟ್ಟಿದ್ದಾರೆ ಅವನು ನನ್ನ ಮಗ ಅಂತ ಹೇಳ್ಕೊತಾ ಇಲ್ಲ ಈಸ್ ಎ ರಿಯಲಿ ಡೀಸೆಂಟ್ ಫೆಲೋ ಪಾಪ ಅವನ ಮೇಲೆ ಏನೇನೋ ಬರೆದುಬಿಟ್ಟಿದ್ದಾರೆ ಅವನು ಎಷ್ಟು ನೊಂದ್ಕೊಂಡು ಬಿಟ್ಟಿದ್ದಾನೆ ಗೊತ್ತಾ ನೊಂದ್ಕೊಳ್ಳೋದು ಸಹಜ ಸರ್ ನನಗೆ ಗೊತ್ತು ಸರ್ ಸಿದ್ಧಾಂತ್ ಅವರು ಎಷ್ಟು ಸಭ್ಯರು ಅಂತ ಇನ್ಫ್ಯಾಕ್ಟ್ ನಾನು ವಿಜಯಘೋಷ ಚಾನಲಲ್ಲಿ ಅವ್ರ ಬಗ್ಗೆ ಅವ್ರ ಕಾಲ್ ಸೆಂಟರ್ ಬಗ್ಗೆ ಪ್ರೋಗ್ರಾಮ್ ಮಾಡಿಸಿದ್ದೆ ಸರ್ ತುಂಬಾ ಹಂಬಲ್ ಮನುಷ್ಯ ಈ ಸೌಜನ್ಯದ ಇನ್ಸಿಡೆಂಟ್ ಆಯ್ತಲ್ಲ ಸರ್ ಆ ನ್ಯೂಸ್ನ ನಮ್ಮ ಚಾನಲಲ್ಲೂ ಟೆಲಿಕಾಸ್ಟ್ ಮಾಡಬೇಕು ಅಂತ ತುಂಬಾ ಒತ್ತಡ ಇತ್ತು ಸಿದ್ಧಾಂತ್ ಅವರು ಕ್ಯಾರೆಕ್ಟರ್ಲೆಸ್ ಅಲ್ಲ ಅಂತ ಗೊತ್ತಿದ್ರು ಟಿ ಆರ್ ಪಿಗೋಸ್ಕರ ಅಂತ ನ್ಯೂಸ್ನ ಟೆಲಿಕಾಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಸರ್ ಅದಕ್ಕೋಸ್ಕರ ಅದನ್ನ ಟೆಲಿಕಾಸ್ಟ್ ಮಾಡೋಕ್ಕೆ ನಾನು ಬಿಡಲಿಲ್ಲ ಸರ್ ಥ್ಯಾಂಕ್ ಯು ನಿವೇದಿತಾ ಇಟ್ಸ್ ಓಕೆ ಮೇಡಮ್ ನೋಡು ನಿವೇದಿತಾ ಇತ್ತೀಚೆಗೆ ಆ ಟ್ಯಾಬ್ಲೆಟಲ್ಲಿ ಹಾಕಿ ಬರೆದ ಮೇಲೆ ಜೊತೆಗೆ ಆ ಮಹಿಳಾ ಸಂಘಟನೆಯವರು ನಮ್ಮ ಸಿದ್ಧಾಂತ್ ಆಫೀಸಲ್ಲಿ ಬಂದು ಗಲಾಟೆ ಮಾಡಿದ ಮೇಲೆ ಪಾಪ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದಾನೆ ಕಾನ್ಫಿಡೆನ್ಸೇ ಕಳ್ಕೊಂಡ್ಬಿಟ್ಟಿದ್ದಾನೆ ಎಷ್ಟು ಆ್ಯಕ್ಟಿವ್ ಆಗಿದ್ದ ಏನು ಕಥೆ ಅವನಿಗೆ ನೋಡಿದ್ರೆ ತುಂಬ ಸಂಕಟ ಆಗುತ್ತೆ ನನಗೆ ನನಗೂ ಅರ್ಥ ಆಗುತ್ತೆ ಸರ್ ಆದರೆ ಪ್ಲೀಸ್ ನೀವು ಬೇಜಾರು ಮಾಡ್ಕೋಬೇಡಿ ಸರ್ ಈಗ ಎಲೆಕ್ಷನ್ ಹತ್ತಿರ ಬರ್ತಿರೋದ್ರಿಂದ ನಿಮ್ಮ ಇಮೇಜ್ ಹಾಳು ಮಾಡೋದಕ್ಕೆ ಯಾರೋ ಬೇಕು ಅಂತ ಈ ಥರ ಮಾಡಿರ್ತಾರೆ ಸರ್ ಇರಬಹುದು ಅದಕ್ಕೆ ನಾನು ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಬೇಕು ಅಂತ ಒಂದು ಡಿಸಿಷನ್ ತೊಗೊಂಡಿದ್ದೀನಿ ಏನು ಸರ್ ಬರೋ ಎಲೆಕ್ಷನ್ನಲ್ಲಿ ನಾನು ಕಂಟೆಸ್ಟ್ ಮಾಡಬಾರ್ದು ಅಂದ್ಕೊಂಡಿದ್ದೀನಿ
ಯಾಕೆ ಸರ್? ಎಲೆಕ್ಷನ್ ಅಂದರೆ ಇದೆಲ್ಲ ಮಾಮೂಲಿ ಅಲ್ವಾ ಸರ್? ಸರ್, ಈಗ ನೀವು ಸಿ ಎಂ ಪೋಸ್ಟ್ಗೆ ಸ್ಟ್ರಾಂಗ್ ಕಂಟೆಂಡರು, ನಿಮ್ಮ ತೇಜೋವಧೆ ಮಾಡೋಕ್ಕೆ ಕಾಯ್ಕೊಂಡಿರ್ತಾರೆ ಸರ್. ನೀವು ಇವಾಗ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಲ್ಲ ಅಂದರೆ ನಿಮ್ಮ ಹೆಸರು ಹಾಳು ಮಾಡಿದವ್ರಿಗೆ ನೀವೇ ಮುಂದೆ ಹೋಗೋಕ್ಕೆ ದಾರಿ ಮಾಡಿಕೊಟ್ಟಾಗಲ್ವಾ ಸರ್? ನೀವು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಲೀಡರು ಸರ್, ಇದೆಲ್ಲ ನಿಮಗೆ ಗೊತ್ತಿರಬೇಕಲ್ವಾ ಸರ್? ಇರಬಹುದು ನಿವೇದಿತಾ, ಆದರೆ ನನ್ನ ಮಗನ ಬಗ್ಗೆ ಬಂದಿದೆಯಲ್ಲ ಟ್ಯಾಬ್ಲೆಟಲ್ಲಿ, ಅದರ ಬಗ್ಗೆ ನನಗೆ ತುಂಬ ಬೇಜಾರಾಗೋಗಿದೆ. ಎಲೆಕ್ಷನ್ ನಿಲ್ತಾ ಇರೋ ನಾನು, ಆದರೆ ಅವನ ತೇಜೋದಯ ಯಾಕೆ ಮಾಡಬೇಕು? ಈ ರೀತಿ ನೋವುಗಳನ್ನೆಲ್ಲ ಅನುಭವಿಸಿ ಸಾಕಾಗೋಗಿದೆ ಪಾಪ. ಸಿದ್ಧಾಂತ ತುಂಬ ಅಪ್ಸೆಟ್ ಆಗೋಗಿದ್ದಾನೆ ಸರ್. ನೀವಿವಾಗ ದುಃಖ ಪಡ್ತಿದ್ದೀರಲ್ವಾ ಸರ್? ನೀವು ಹೀಗೆ ದುಃಖ ಪಡಲಿ ಅಂತಾನೆ ಯಾರೋ ಬೇಕು ಅಂತ ಸಿದ್ಧಾಂತ ಅವ್ರ ಮೇಲೆ ಈ ರೀತಿ ಕೆಟ್ಟ ಅಲಿಗೇಷನ್ಸ್ಗಳನ್ನ ಮಾಡಿರೋದು. ಇದರಿಂದನೇ ಅರ್ಥ ಆಗ್ತಿದೆ ಅಲ್ವಾ ಸರ್, ನಿಮ್ಮ ಪಾಪ್ಯುಲಾರಿಟಿ ಕಡಿಮೆ ಮಾಡೋಕ್ಕೆ ಈ ರೀತಿ ಮಾಡಿರೋದು ಅಂತ? ಹೌದು, ಅದರಲ್ಲಿ ಅವ್ರು ಸಕ್ಸಸ್ಫುಲ್ ಕೂಡ ಆಗಿರಬಹುದು. ನೀವು ಹೇಳ್ತಿರೋದು ಸತ್ಯ ಸರ್. ಸಿದ್ಧಾಂತ ಅವ್ರ ಬಗ್ಗೆ ಪೇಪರ್ನಲ್ಲಿ ನ್ಯೂಸ್ನಲ್ಲಿ ಬಂದ ಮೇಲೆ ನಿಮ್ಮ ಪಾಪ್ಯುಲಾರಿಟಿ ಕಡಿಮೆ ಆಗಿದೆ ಅಂತ ನಮಗೂ ರಿಪೋರ್ಟ್ಸ್ ಬಂದಿದೆ. ಆದರೆ ನನಗೇನಿಸುತ್ತೆ ಗೊತ್ತಾ ಸರ್, ಇದೆಲ್ಲ ತಾತ್ಕಾಲಿಕ ಅಂತ ಅನಿಸುತ್ತೆ. ತಾತ್ಕಾಲಿಕ ಆದರೂ ನನ್ನ ಪಾಪ್ಯುಲಾರಿಟಿ ಕಡಿಮೆ ಆಗಿರೋದು ನಿಜ ಅಲ್ವಾ? ಇರಬಹುದು ಸರ್. ಸರ್, ನಾನೀಗ ಅದೇ ವಿಚಾರ ಮಾತಾಡೋದಕ್ಕೆ ಅಂತ ನಿಮ್ಮ ಮನೆಗೆ ಬಂದಿತ್ತು ಸರ್. ಸಿದ್ಧಾಂತ್ ಅವ್ರ ಬಗ್ಗೆ ಟಿ ವಿಲಿ ಪೇಪರ್ನಲ್ಲಿ ಬರೋಕ್ಕಿಂತ ಮುಂಚೆ ನಿಮ್ಮ ಪಾಪ್ಯುಲಾರಿಟಿ 45% ಇತ್ತು, ಆದರೆ ಈಗ ಅದು 25%ಗೆ ಇಳಿದ್ಬಿಟ್ಟಿದೆ. ನಿಮ್ಮ ಪಾಪ್ಯುಲಾರಿಟಿ ಹೀಗೆ ಕಡಿಮೆ ಆಗಬಾರ್ದಾಗಿತ್ತು, ಆದರೆ ಯಾರ್ದೋ ಕುತಂತ್ರದಿಂದ ಕಡಿಮೆ ಆಗಿದೆ. ನಾವು ನಿಮ್ಮನ್ನು ಬಿಟ್ಕೊಡೋದಕ್ಕೆ ಸಿದ್ಧವಾಗಿಲ್ಲ ಸರ್. ನಮಗೆ ನಿಮ್ಮಂಥ ಲೀಡರ್ಸ್ ಬೇಕು. ನಿನ್ನ ವಿಶ್ವಾಸಕ್ಕೆ ತುಂಬ ಥ್ಯಾಂಕ್ಸ್ ನಿವೇದಿತಾ. ಸರ್, ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ವಿಶ್ವಾಸ ಇದೆ ಅನ್ನೋದಾದರೆ ಈಗ ಮುಂದೆ ಬರೋ ಎಲೆಕ್ಷನ್ಸಲ್ಲಿ ನೀವು ಕಂಟೆಸ್ಟ್ ಮಾಡಬೇಕು. ಹೇಳದ್ನಲ್ಲ ಸರ್, ನಮಗೆ ನಿಮ್ಮಂಥ ಲೀಡರ್ ಬೇಕೇ ಬೇಕು. ಆಯಿತು ಬಿಡಮ್ಮ, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಥ್ಯಾಂಕ್ ಯು ಸರ್, ಅಟ್ಲೀಸ್ಟ್ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸರ್. ಈಗ ನಿಮಗೆ ಕಡಿಮೆ ಆಗಿರೋ ಪಾಪ್ಯುಲಾರಿಟಿನ ರೈಸ್ ಮಾಡೋದಕ್ಕೆ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತಿದ್ದೀನಿ ಸರ್, ಅದ್ರ ಬಗ್ಗೆ ಮಾತಾಡೋಣ ಅಂತಿದ್ದೆ. ಏನು, ಪಾಪ್ಯುಲಾರಿಟಿ ರೈಸ್ ಮಾಡೋಕ್ಕೂ ಒಂದು ಪ್ರೋಗ್ರಾಮ್ ಅಂತ ಇರುತ್ತಾ? ಬೇಡ ಬಿಡು. ಯಾಕೆ ಸರ್? ನಿವೇದಿತಾ, ನಿನಗೆ ನೆನಪಿರಬಹುದು ಹಿಂದೆ ಒಂದ್ಸಲಿ ನನ್ನ ಮೇಲೆ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ರು ನನ್ನ ಇಮೇಜ್ ಹಾಳು ಮಾಡೋಕ್ಕೆ. ನಾನು ದುಡ್ಡು ಕೊಟ್ಟು ಮುನಿಯಪ್ಪನವ್ರಿಗೆ ನಮ್ಮ ಪಕ್ಷಕ್ಕೆ ಕರೆಸ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ ಅಂತ. ನನ್ನ ಇಮೇಜ್ ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಆದರೂ ನನ್ನ ಇಮೇಜ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾನು ಯಾವುದೇ ಥರದ ಕಾರ್ಯಕ್ರಮಗಳು ಹಾಕ್ಕೊಳ್ಳಿಲ್ಲ. ಈಗಲೂ ಅಷ್ಟೇ, ಯಾವುದೇ ಥರದ ಕಾರ್ಯಕ್ರಮ ನನಗೆ ಬೇಕಾಗಿಲ್ಲ. ನಾನು ನಂಬಿರೋದು ನನ್ನ ಆದರ್ಶಗಳನ್ನ, ನನ್ನ ತತ್ವಗಳನ್ನ, ಅದೇ ನನಗೆ ಮಾರ್ಗದರ್ಶನ, ಬೇರೆ ಯಾವುದೂ ಬೇಡ ನನಗೆ. ನಿವೇದಿತಾ, ನೀನೇನೋ ಬಹಳ ಒಳ್ಳೆಯ ಉದ್ದೇಶ ಇಟ್ಕೊಂಡೇ ನನ್ನ ಬಗ್ಗೆ ಪಾಸಿಟಿವ್ ಕಾರ್ಯಕ್ರಮ ಮಾಡೋಕ್ಕೆ ಹೊರಟಿದೀಯ, ಆದರೆ ಆ ಕಾರ್ಯಕ್ರಮ ನೋಡಿದ ಜನ ಏನನ್ಕೋತಾರೆ ಹೇಳು? ನನ್ನ ಇಮೇಜ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನೇ ಆ ಕಾರ್ಯಕ್ರಮ ನಿನ್ನ ಕೈಯಲ್ಲಿ ಮಾಡಿಸಿದ್ದೀನಿ ಅನ್ಕೊಳ್ಳೋದಿಲ್ವಾ? ನಿವೇದಿತಾ, ನನ್ನ ಬಗ್ಗೆ ಈ ಕಾರ್ಯಕ್ರಮ ಅದೆಲ್ಲ ಬಿಟ್ಬಿಡಮ್ಮ. ನೀನು ಸಿದ್ಧಾಂತಿಗೆ ಅನ್ಯಾಯ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದರೆ ಅವನ ಮೇಲೆ ಬಂದಿರೋ ಆಪಾದನೆಗಳು ಸುಳ್ಳು ಅಂತ ಪ್ರೂವ್ ಮಾಡೋ ಅವಕಾಶ ಮುಂದೆ ಸಿಗುತ್ತೆ, ಅದು ನನಗೆ ಗೊತ್ತು. ನಾನು ಅದಕ್ಕೋಸ್ಕರ ಕಾಯ್ತೀನಿ. ನೀವು ಹೇಳ್ತಿರೋದು ಸರಿಯಾಗಿದೆ ಸರ್, ನಾನು ಯಾವ ಪ್ರೋಗ್ರಾಮು ಮಾಡೋದಿಲ್ಲ. ಆದರೆ ಯಾವ ಸಮಯದಲ್ಲಿ ನನ್ನಿಂದ ಏನೇ ಸಹಾಯ ಬೇಕಾದರೂ ಕೇಳಿ ಸರ್, ನಾನು ಸಹಾಯ ಮಾಡೋಕ್ಕೆ ಸಿದ್ಧವಾಗಿರ್ತೇನೆ. ಓಕೆ ನಿವೇದಿತಾ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.
मैडम हाँ नीरज सिद्धांत देसाई और बंदे मैडम सिद्धांत हाँ मैडम तमन मीट मे हेल्ता सरी कल सरी मैडम हेलो मृणालिनी हाय कुत्कोळ्ळि थैंक्स ಏನ್ ಬಂದಿದ್ದು ಅದು ನೆನ್ನೆ ನಿಮ್ಮದು ಮಿಸ್ಡ್ ಕಾಲ್ ಇತ್ತು ನಾನು ಕಮ್ಸಿರಲಿಲ್ಲ ಅದಕ್ಕೆ ರಿಸೀವ್ ಮಾಡಕಾಗಲಿಲ್ಲ ಏನು ವಿಷಯ ಹಾ ನೀವು ನನ್ನ ರಿಸರ್ಚ್ ಸಂಬಂಧಪಟ್ಟ ಹಾಗೆ ಭಾರತ್ ಯೂನಿವರ್ಸಿಟಿ ಅವರನ್ನ ಪರಿಚಯ ಮಾಡಿಸ್ಕೊಟ್ಟಿದ್ರಲ್ಲ ಆ ಎಚ್ಓಡಿ ಅವರ ನಂಬರ್ ಬೇಕಿತ್ತು ಹಾ ಆ ಎಚ್ಓಡಿ ನಂಬರ್ ಕೊಡ್ತೀನಿ ತಗೊಳ್ಳಿ 8793 56 495 ओके थैंक यू फोन मन तुम मंक निम्म जो मतड़े समाधान सिगबू अन्स्त अदे बंदे ನನಗೆ ಗೊತ್ತು ನಾನು ನಿಮ್ಮ ಮನೆಗೆ ಬಂದಿರೋದು ನಿಮಗೆ ಇಷ್ಟ ಆಗಿಲ್ಲ ಅಂತ ಆದರೂ ಬರ್ದಿರಕ ಆಗಲಿಲ್ಲ ನನಗೆ ನಿಮ್ಮ ಮಿಸ್ಡ್ ಕಾಲ್ ಇತ್ತಲ್ಲ ಆ ನೆಪ ಸಿಕ್ತು ಬಂದೆ ಮುಗಿತು ಅನ್ಸುತ್ತೆ ಮಾತು ಇಲ್ಲ ಇನ್ನೊಂದೆರಡು ವಿಚಾರ ಮಾತಾಡಬೇಕು ನಿಮ್ಮ ಜೊತೆಗೆ ಮಾಡದೇ ಇರೋ ಪಾಪಕ್ಕೆ ಬಹಿರಂಗವಾಗಿ ಶಿಕ್ಷೆ ಅನುಭವಿಸೋದಕ್ಕಿಂತ ಇನ್ನೊಂದು ಶಿಕ್ಷೆ ಇಲ್ಲ ಮೃಣಾಲಿನಿ ಬದುಕು ಬೇಡ ಅನ್ಸುತ್ತೆ ಕಣ್ಣಲ್ಲಿ ನೀರು ತುಂಬುತ್ತೆ ನಿದ್ದೆ ಬರಲ್ಲ ಯಾಕೆ ಹಾಗೆ ಹೇಳ್ತಿದ್ದೀರಾ ನೀವು ನನ್ನ ಬಗ್ಗೆ ಗ್ಲಾಮರ್ ಟ್ಯಾಬ್ಲಾಯ್ಡ್ ನಲ್ಲಿ ಬರ್ತಿರೋದನ್ನ ಓದಿರ್ತೀರಾ ಅನ್ಕೋತೀನಿ ಮಾಡದಿರೋ ಪಾಪದ ಆಪದನೆ ನನ್ನ ಮೇಲೆ ಬಂದಿದೆ ಮೃಣಾಲಿನಿ ಮನಸ್ಸಿಗೆ ತುಂಬಾ ಹಿಂಸೆ ಅನಿಸ್ತಿದೆ ನಿಮಗೂ ಆ ಬಗ್ಗೆ ನನ್ನ ಮೇಲೆ ತಪ್ಪು ಅಭಿಪ್ರಾಯಗಳಿದೆ ಅದನ್ನೆಲ್ಲ ದೂರ ಮಾಡೋದಕ್ಕೆ ಅಂತಲೇ ನಾನು ಬಂದಿದ್ದೀನಿ ತಪ್ಪು ತಿಳ್ಕೊಬೇಡಿ ಸಿದ್ಧಾಂತ್ ನಿಮಗೆ ಹಿಂಸೆ ಆಗ್ತಾ ಇದೆ ಅಂತ ನನಗೆ ಗೊತ್ತು ಹಾಗಂತ ನಿಮ್ಮ ಮೇಲೆ ಮಾಡದಿರೋ ಪಾಪದ ಆರೋಪ ಬಂದಿದೆ ಅಂತ ಮಾತ್ರ ಹೇಳಬೇಡಿ ನನಗೆ ನಿಮ್ಮ ಮೇಲೆ ತಪ್ಪು ಅಭಿಪ್ರಾಯ ಬಂದಿದೆ ಅಂತ ಹೇಳ್ತಿರಲ್ಲ ಯಾವ ತಪ್ಪು ಅಭಿಪ್ರಾಯ ಹೇಳಿ ಸೌಜನ್ಯಗೆ ನೀವು ಅಸಭ್ಯವಾದ ಮೆಸೇಜ್ ಗಳನ್ನು ಕಳಿಸಿರೋದು ಸುಳ್ಳು ಹಾಗಾದ್ರೆ ಖಂಡಿತ ಸುಳ್ಳು ಅಲ್ಲ ಒಂದು ಕಾಲದಲ್ಲಿ ನೀವು ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ರಿ ನನ್ನ ಬಗ್ಗೆ ಟಿವಿ ನ್ಯೂಸ್ ಪೇಪರ್ ನಲ್ಲಿ ಬಂದಿರೋದನ್ನೆಲ್ಲ ನೀವು ನಂಬಬಾರದು ನಿಮಗೆ ನಾನು ಅರ್ಥ ಆಗಿಲ್ವಾ ನೀವು ನನಗೆ ಅರ್ಥ ಆಗಿಲ್ಲ ಅಂತ ಹೇಳ್ಕೊಳ್ಳಿ ನಿಮ್ಮನ್ನ ನೀವು ನನಗೆ ಅರ್ಥ ಮಾಡಿಸೋ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ನನ್ನ ಬಗ್ಗೆ ಯಾರು ಏನೇ ತಪ್ಪಾಗಿ ಯೋಚನೆ ಮಾಡಲಿ ನಾನು ಅದನ್ನ ಸಹಿಸ್ಕೊತೀನಿ ಈವನ್ ಗ್ಲಾಮರ್ ಟ್ಯಾಬ್ಲೆಟ್ ಅಲ್ಲಿ ನೆನ್ನೆ ಮೊನ್ನೆ ನನ್ನ ಬಗ್ಗೆ ಬರೆದಿರೋದನ್ನೆಲ್ಲ ಸತ್ಯ ಅಂತ ಅಂದ್ಕೊಂಡು ಕೆಲವು ಮಹಿಳಾ ಸಂಘದವರು ಬಂದು ನಮ್ಮ ಆಫೀಸ್ ನಲ್ಲಿ ಗಲಾಟೆ ಮಾಡಿದ್ರು ಆಫೀಸ್ ಗೆ ಸಂಬಂಧಪಟ್ಟ ಕೆಲವು ಡಾಕ್ಯುಮೆಂಟ್ಸ್ ಪೋಸ್ಟರ್ಸ್ ನೆಲ್ಲ ನಾಶ ಮಾಡಿದ್ರು ಟಿವಿ ಪೇಪರ್ನವರು ಅದನ್ನು ಕವರ್ ಮಾಡಿದ್ರು ನನ್ನ ಮನಸ್ಸಿಗೆ ತುಂಬ ನೋವಾಯಿತು ಅದರಿಂದ ಅವ್ರ ನೂಕು ನುಗ್ಗಾಟದಲ್ಲಿ ನಾನು ಕೆಳಗೆ ಬಿದ್ದುಬಿಟ್ಟೆ ಹಣೆಗೆ ಸ್ವಲ್ಪ ಪೆಟ್ಟಾಯಿತು ಆ ನೋವನ್ನೆಲ್ಲ ನಾನು ಸಹಿಸ್ಕೋಬಲ್ಲೆ ಮೃಣಾಲಿನಿ ಆದರೆ ನಿಮ್ಮ ದೃಷ್ಟಿನಲ್ಲಿ ನಾನು ಕೆಟ್ಟವನು ಚಾರಿತ್ರ್ಯಹೀನ ಕೆಟ್ಟ ವ್ಯಕ್ತಿತ್ವದವನು ಅಂತ ಅನಿಸ್ಕೊಳ್ಳೋಕ್ಕೆ ನಾನು ಇಷ್ಟಪಡೋದಿಲ್ಲ ತಡ್ಕೊಳಕಾಗಲ್ಲ ಮನಸ್ಸಿಗೆ ತುಂಬಾ ಹಿಂಸೆ ಆಗುತ್ತೆ ಅರೆ ಇರೋ ವಿಚಾರ ಯಾರಾದರೂ ಹೇಳಿದ್ರೆ
ಯಾಕೆ ಈ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ ನೀವು? ಮೃಣಾಲಿನಿ ಪ್ಲೀಸ್ ದಯವಿಟ್ಟು ವ್ಯಂಗ್ಯ ಮಾಡಬೇಡಿ. ನಿಮ್ಗೊಂದು ವಿಷಯ ಗೊತ್ತಾ, ನಾನು ನಿಮ್ಮ ಜೊತೆ ಸ್ನೇಹದಿಂದ ಓಡಾಡ್ತಿದ್ನಲ್ಲ, ಆಗ ನಿಮ್ಮ ಆದರ್ಶ, ನಿಮ್ಮ ವ್ಯಕ್ತಿತ್ವ, ಇಷ್ಟು ಚಿಕ್ಕ ವಯಸ್ಸಿಗೆ ರೈತರಿಗೆ ಸಹಾಯ ಆಗಲಿ ಅಂತ ಡ್ರಾಪ್ಸ್ ಕಂಡಿಡಿದು, ನೀವು ಸಾಧನೆ ಮಾಡಿದ್ದು, ಇದನ್ನೆಲ್ಲ ನೋಡಿ ನಿಮ್ಮ ಬಗ್ಗೆ ಒಂದು ಗೌರವ ಅಭಿಮಾನ ಹುಟ್ಟಿತು. ನನಗೆ ಗೊತ್ತಿಲ್ಲದೆ ನಿಮ್ಮನ್ನು ಇಷ್ಟಪಡೋದಕ್ಕೆ ಶುರು ಮಾಡಿಬಿಟ್ಟೆ. ಎಷ್ಟೋ ಸಾರಿ ಅಂದ್ಕೊಂಡಿದ್ದೆ ನಿಮಗೆ ಪ್ರಪೋಸ್ ಮಾಡಬೇಕು ಅಂತ. ಆದರೆ ಅದೇ ವೇಳೆಗೆ ನಿಮಗೆ ಭುವನ್ ದಾಸ್ ಅವ್ರ ಜೊತೆಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರೋದು ಗೊತ್ತಾಯಿತು. ಭುವನ್ ದಾಸ್ ಅವರು ನನಗಿಂತ ಉತ್ತಮ ಜಾಗದಲ್ಲಿರೋರು. ನಿಮ್ಮ ಕುಟುಂಬದ ಸಂಬಂಧಗಳಿಂದ ಮತ್ತು ರಾಜಕೀಯವಾಗಿ ನಿಮ್ಮ ಫ್ಯಾಮಿಲಿಗೆ ತುಂಬ ಬೇಕಾದವರು. ನಾನು ಎಷ್ಟೇ ಆಗಲಿ ದೂರದವನು, ನೀವು ನನಗಿಂತ ಹೆಚ್ಚಾಗಿ ಭುವನ್ ದಾಸ್ ಅವ್ರ ಜೊತೆಗೆ ಸುಖವಾಗಿ ನೆಮ್ಮದಿಯಿಂದ ಇರ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ನಿಮ್ಮ ಮೇಲೆ ನನಗಿದ್ದ ಪ್ರೀತಿನ ವ್ಯಕ್ತಪಡಿಸೋಕೆ ಹೋಗಲಿಲ್ಲ, ಮನಸ್ಸಲ್ಲೇ ಇಟ್ಕೊಂಬಿಟ್ಟೆ. ಅಂಥವ್ ನಾನು. ಈಗ ನೀವೇ ಹೇಳಿ ಮೃಣಾಲಿನಿ, ನಿಮ್ಮ ಪರಿಚಯ ಆದಾಗಿಂದ ಇವತ್ತಿನವರೆಗೂ ನಿಮ್ಮ ಜೊತೆ ಯಾವತ್ತಾದರೂ ಸಲಿಗೆಯಿಂದ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನ? ಇಲ್ಲ ತಾನೆ. ಅಂಥವನು ಹೊಟ್ಟೆ ಪಾಡಿಗೋಸ್ಕರ ಕೆಲಸ ಮಾಡೋದಕ್ಕೆ ಅಂತ ನಮ್ಮ ಆಫೀಸಿಗೆ ಬರೋ ಸೌಜನ್ಯಂಗೆ ಅಸಭ್ಯವಾದ ಮೆಸೇಜಸ್ ಕಳಿಸ್ತೀನಿ ಅಂದರೆ ಹೇಗೆ ನಂಬ್ತೀರಾ ನೀವು? ನಾನು ಅಷ್ಟು ಕೆಟ್ಟವನಾಗಿದ್ದರೆ ನಾನು ಇಷ್ಟಪಟ್ಟೆ ನಿಮ್ಮನ್ನು ಭುವನ್ ದಾಸ್ ಅವ್ರ ಜೊತೆಗೆ ಮದುವೆ ಆಗೋದಕ್ಕೆ ಬಿಡ್ತಿದ್ನ? ಏನಾದರೂ ನೆಪ ಹುಡುಕಿ ನಿಮ್ಮಿಬ್ಬರು ಮದುವೆ ಕ್ಯಾನ್ಸಲ್ ಆಗೋ ಹಾಗೆ ಮಾಡ್ತಿದ್ದೆ. ಎಷ್ಟೋ ಸಂದರ್ಭಗಳು ನನ್ನ ಮುಂದೆ ಬಂದಿದ್ವು ಅಲ್ವಾ? ಸಾರಿ ಸಿದ್ಧಾಂತ್, ಇಲ್ಲಿ ನಿಮ್ಮ ಮಾತನ್ನು ಕೇಳಿಕೊಂಡು ಮದುವೆನ ಕ್ಯಾನ್ಸಲ್ ಮಾಡ್ಕೊಳ್ಳೋ ಮನಸ್ಥಿತಿಯಲ್ಲಿ ಯಾರೂ ಇಲ್ಲ. ನಾನು ಭುವನ್ ಖಂಡಿತ ಇಷ್ಟಲ್ಲೇ ಮದುವೆ ಆಗ್ತೀವಿ. ಒಂದು ಮಾತು ಹೇಳ್ತೀನಿ ಸಿದ್ಧಾಂತ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಲ್ಲೂ ಒಂದಲ್ಲ ಒಂದು ದೌರ್ಬಲ್ಯಗಳಿರುತ್ತೆ. ಆದರೆ ನಿಮ್ಮ ಮನಸ್ಸಲ್ಲಿ ಒಂದು ವಿಕೃತಿ ಇದೆ, ದಯವಿಟ್ಟು ಅದನ್ನು ಸರಿ ಮಾಡ್ಕೊಳ್ಳಿ. ಅದನ್ನು ಬಿಟ್ಟರೆ ನೀವು ಕೂಡ ಎಷ್ಟೋ ವಿಚಾರದಲ್ಲಿ ಒಳ್ಳೆಯವರೇ. ನಿಮಗೊಂದು ವಿಷಯ ಗೊತ್ತಾ ಸಿದ್ಧಾಂತ್, ನೀವು ಹೇಳಿದ್ರಲ್ಲ ಸೌಜನ್ಯಗೆ ಅಸಭ್ಯವಾಗಿ ಮೆಸೇಜ್ ಕಳಿಸಿದ್ದೀನಿ ಅಂತ ಗ್ಲ್ಯಾಮರ್ ಟ್ಯಾಬ್ಲೆಟಲ್ಲಿ ಬಂತು, ಅದರಿಂದ ಮಹಿಳಾ ಸಂಘದವ್ರು ಗಲಾಟೆ ಮಾಡಿದ್ರು, ಟಿ ವಿಲಿ ಬಂತು, ಪೇಪರಲ್ಲಿ ಬಂತು, ಅದರಿಂದ ನನಗೆ ತುಂಬ ಅವಮಾನ ಆಯಿತು, ಮನಸ್ಸಿಗೆ ಹಿಂಸೆ ಆಗ್ತಿದೆ ಅಂತ. ಆ ವಿಚಾರದಲ್ಲಿ ನಿಮಗಿಂತ ಹೆಚ್ಚಿನ ನೋವು, ಮನಸ್ಸಿಗೆ ಹಿಂಸೆ ನನಗಾಗಿದೆ ಗೊತ್ತಾ? ಸೌಜನ್ಯಗೆ ನೀವು ಅಸಭ್ಯವಾದ ಮೆಸೇಜ್ಗಳನ್ನು ಕಳಿಸಿದ್ದೀರಾ ಅಂತ ಗೊತ್ತಾಗೋವರೆಗೂ ನಾನು ನಿಮ್ಮನ್ನ ತುಂಬ ಎತ್ತರವಾದ ಸ್ಥಾನದಲ್ಲಿಟ್ಟಿದ್ದೆ. ಆದರೆ ಗೊತ್ತಾದ್ಮೇಲೆ ನಮ್ಮ ಮನಸ್ಸಲ್ಲಿ ಎತ್ತರವಾದ ಸ್ಥಾನದಲ್ಲಿರೋರು ಪಾತಾಳಕ್ಕೆ ಬಿದ್ದಾಗ ಮನಸ್ಸಿಗೆ ನೋವಾಗೋದು ಬಿದ್ದೋರ್ಗಲ್ಲ ಸಿದ್ಧಾಂತ್, ನಮಗೆ. ಅಲ್ಲ ಮೃಣಾಲಿನಿ, ನಾನು ಏನು ಹೇಳ್ತೀನಿ ಅಂತ ನೀವು ಕೇಳಿಸ್ಕೊಳ್ಳಿ, ಆಗ ನಿಮಗೆ ಅರ್ಥ ಆಗುತ್ತೆ. ಇನ್ನು ನಿಮ್ಮ ಕಣ್ಣೀರಾಗಲಿ, ಪಾಪ ನಿವೇದನೆ ಆಗಲಿ, ನಮ್ಮಿಬ್ಬರು ನಮ್ಮ ಮೊದಲಿನ ಹಾಗೆ ಇರುವಾಗ ಮಾಡಲ್ಲ. ಸ್ವತಃ ಸೌಜನ್ಯನೇ ನಿಮ್ಮಿಂದ ಆಕೆಗಾಗ್ತಾ ಇರೋ ತೊಂದರೆನ ನನ್ನ ಎದುರುಗಡೆ ಹೇಳ್ಕೊಂಡಿದ್ದಾರೆ. ಯಾವ ಹೆಣ್ಮಗಳಾದರೂ ಇಂಥ ವಿಚಾರನ ಸಂಕೋಚ ಬಿಟ್ಟು ಹೇಳ್ಕೋತಾರ? ಸೌಜನ್ಯ ಸುಳ್ಳು ಹೇಳಿದ್ದಾರೆ ಅಂತ ನನಗನ್ನಿಸ್ತಾ ಇಲ್ಲ, ಕಣ್ಣೀರು ಹಾಕ್ಕೊಂಡು ಹೇಳಿದ್ರು ಅವರು. ಹೆಣ್ಣಿನ ಕಣ್ಣೀರು ತಾನು ಸತ್ಯವಂತ ಅಂತ ಹೇಳೋ ಗಂಡಿನ ಅಟ್ಟಹಾಸಕ್ಕಿಂತ ಹೆಚ್ಚು ನಂಬಿಕೆ ಹುಟ್ಟಿಸುತ್ತೆ. ನೋಡಿ, ಇನ್ನೂ ನೀವು ನಿಮ್ಮನ್ನ ಒಳ್ಳೆಯವರು,
ಒಳ್ಳೆ ವ್ಯಕ್ತಿತ್ವ ಇರೋರು ಅಂತ ನಂಬಿಸೋ ಪ್ರಯತ್ನ ಮಾಡೋದು ವ್ಯರ್ಥ ಅನ್ಸುತ್ತೆ. ನಿಮಗೂ ಟೈಮ್ ವೇಸ್ಟು, ನನಗೂ ಟೈಮ್ ವೇಸ್ಟು. ಇನ್ನೂ ನಿಂತಾ ಇದ್ದೀರಾ? ತೊಂದರೆ ಅನ್ನಿಸ್ತಿದ್ಯಾ? ಜ್ಯೋತಿಗೆ ಭಯ